ಕ್ರೀಡಾಂಗಣದಲ್ಲಿ ಮೇಳೈಸಿದ ತುಳು ಸಿನಿಮಾ ರಂಗದ ಒಗ್ಗಟ್ಟು. ಜರ್ಸಿ ತೊಟ್ಟು ಕಬಡ್ಡಿ ಅಂಕಣಕ್ಕಿಳಿದು ನಾವು ನಟನೆಗೂ ಸೈ ಆಟಕ್ಕೂ ಸೈ ಎಂದು ತೋರಿಸಿಕೊಟ್ಟ ಕಲಾವಿದರು ಹುಚ್ಚಿದ್ದು ಕುಣಿದು ತಮ್ಮ ನೆಚ್ಚಿನ ನಟ ನಟಿಯರಿಗೆ ಆಟಗಾರರಿಗೆ ಪ್ರೋತ್ಸಾಹ ನೀಡಿದ ಸಿನಿ ರಸಿಕರು. ಇದು ಮಂಗಳೂರಿನಲ್ಲಿ ನಡೆದ ಸೆಲೆಬ್ರಿಟಿ ಕಬಡ್ಡಿ ಲೀಗ್ನ ಹೈಲೈಟ್ಸ್. ಹೌದು, ತುಳು ಸಿನಿಮಾ ರಂಗದ ನಿರ್ಮಾಪಕರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ತುಳು ಸಿನಿಮಾ ರಂಗದ ಇತಿಹಾಸದಲ್ಲಿ ಒಂದು ಹೊಸ ಭಾಷ್ಯವನ್ನ ಬರೆಯಿತು. ಹೌದು, ತುಳು ಚಿತ್ರರಂಗದ ನಿರ್ಮಾಪಕರ ಸಂಘದ ವತಿಯಿಂದ ಮಂಗಳೂರಿನ ಫಾದರ್ ಮುಲ್ಲರ್ ಅಂತಾರಾಷ್ಟ್ರೀಯ ದರ್ಜೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ತುಳು ಸಿನಿಮಾ ರಂಗದ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿತು. ತುಳು ಸಿನಿಮಾ ರಂಗದ ನಟಿ ನಟರ ಸಹಿತ ಸೆಲೆಬ್ರಿಟಿಗಳು ಕಬಡ್ಡಿ ಅಂಕಣಕ್ಕಿಳಿದು ತಾವು ನಟನೆಗೂ ಸೈ ಆಟಕ್ಕೂ ಸೈ ಎನಿಸಿಕೊಂಡರು. ಬೆಳಕಿನಿಂದ ಸಂಜೆಯವರೆಗೂ ನಡೆದ ಹೈ ವೋಲ್ಟೇಜ್ ಕಬಡ್ಡಿ ಪಂದ್ಯಾಟಗಳು ಪ್ರೇಕ್ಷಕರಿಗೆ ಭರಪೂರ ಮನೋರಂಜನೆಯನ್ನ ಒದಗಿಸಿದವು. ಈ ಕಾರ್ಯಕ್ರಮ ಮಲ್ದಿನ ಮುಖ್ಯ ಉದ್ದೇಶ ತುಳು ಚಿತ್ರರಂಗದ ಸೌಹಾರ್ದತೆ ಪನ್ಪನೆಯನ್ನ ದೃಷ್ಟಿಡುಂಡು. ತುಳು ಚಿತ್ರರಂಗದ ಕಲಾವಿದರನ್ನ ಉಲೈ, ನಿರ್ದೇಶಕರನ್ನ ನಿರ್ಮಾಪಕರನ್ನ ಉಲೈ, ಅಂಚನ ವಿದ್ಯಾರ್ಥಿ ನಕಲೆಗಳ ಒಂದು ರೀತಿಯ ಎಡ್ಡೆ ಸಂಪರ್ಕ ಬೋರ್ಡ್ ಬನ್ಪನ ದೃಷ್ಟಿ ಇನಿ ಸಫಲ ಆಯ್ಲಕ ತೋಜುಂಡು. ಶ್ರೀಯುತ ಗಣೇಶ್ ರಾಯರು ಪಣ್ಲಕ, ಮಂಜುನಾಥಣ್ಣೆ ಪಣ್ಲಕ, ತುಳು ಚಿತ್ರರಂಗಗ ಅಕಲ್ನ ಪೂರ ಆಶೀರ್ವಾದ ಉಂಡು. ಚಿತ್ರರಂಗ ನನ್ನಲಾತ ಬುಲೆಯವಡು, ಸೌಹಾರ್ದತೆ ನನ್ನಲಾತ ಗಟ್ಟಿಯಾವಡು. ಇನಿ ಮೂಲು ಪಂತೊಡು ಕಡೇಕ ಗೆಂದಿನಕುಲು ಮಾತ್ರ ಗೆಂದಿನಕುಲತ್ತು, ಎಡ್ಡೆ ರೀತಿಡು ಗೊಬ್ಬಿನಕುಲು ಪೂರ ಗೆಂದಿನಕುಲು ಪಂದು ಎನ್ನೊಂದು ಗೊಬ್ಬುಗಂದ ಪನೊಂದು ನಿಕ್ಲೆ ಮಾತ್ತೆರೆಗಳ ಶುಭಾಶಯನ್ನು ಬಯಕು. ನಮಸ್ಕಾರ. ಬೆಳಗ್ಗೆ ಆರಂಭಗೊಂಡ ಸೆಲೆಬ್ರಿಟಿ ಕಬಡ್ಡಿ ಲೀಗ್ 2018 ಪಂದ್ಯಾವಳಿಗೆ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಕ್ರೀಡೆಗಳು ಸೌಹಾರ್ದ ಮತ್ತು ಬಾಂಧವ್ಯ ವೃದ್ಧಿಗೆ ಸಹಾಯಕವಾಗಿದೆ. ನಶಿಸ್ತಾ ಇರುವ ಕ್ರೀಡೆಗಳಿಗೆ ತಾರಾ ಮೆರಗು ನೀಡಿ ಜನ ಮನ್ನಣೆಗೊಳಿಸಬೇಕಿದೆ ಎಂದರು. ಶುಭಾಶಯ ಕೇವಲ ಕ್ರೀಡಾ ಮನೋಭಾವ ಮಾತ್ರ ಆತ. ಇನಿ ಕ್ರೀಡೆದ ಮುಖಾಂತರ ಸಾಮಾಜಿಕವಾಯಿನ ಸಾಮರಸ್ಯನ ನಮ್ಮ ನಿರಂತರವಾದ ಹೆಂಚಿನ ಕನಕಟ್ಟದ ಈ ತುಳುನಾಡ ನಿರಂತರವಾದ ಹೆಂಚನ್ನು ಒರಿಪೋದು ಬೊಲೆಪಾಂಡ್ ವೈದ ಐನ ನಿಕ್ಲ ಇನಿ ಅತ್ಯಂತ ಪ್ರೋತ್ಸಾಹದಾಯಕವಾದ ವಾತಾವರಣ ಬುಲೆತೊಂಡು ಬೈದರು ಪಂದ್ರೆ ಸಂತೋಷ ಆಪುಂಡು. ಸ್ವಲ್ಪ ಕನ್ನಡದಲ್ಲಿ ಮಾತನಾಡ್ತೇನೆ. ಯಾಕೆ ಹೇಳಿದರೆ, ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದವ. ಕಬಡ್ಡಿ ಇರಲಿ, ಕ್ರಿಕೆಟ್ ಇರಲಿ, ಚಿತ್ರರಂಗ ಇರಲಿ, ತುಳು ಇರಲಿ, ಕನ್ನಡ ಇರಲಿ, ನನಗೆ ಕಾಣೋದು ನಾವೆಲ್ಲರೂ ಒಂದಾಗಿ ನಗನಗುತ್ತಾ ಒಂದು ಬಾಳಿ ಬದುಕುವಂಥ ವಾತಾವರಣ. ಎಷ್ಟೋ ಸಂದರ್ಭದಲ್ಲಿ ನಾವು ನಮ್ಮ ಅಂತಸ್ತು, ಜಾತಿ, ರಾಜಕೀಯ ಹೇಳುವಂಥ ಅನೇಕ ವಿಘಟನೆಗಳಿಂದ ಮುಖ ಗಂಟಿಕ್ಕಿ ಅವ ಆಚೆ ಬಂದರೆ ಆಚೆ ಈಚೆ ಬಂದ. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಥಾಪಕಾಧ್ಯಕ್ಷ ಡಾಕ್ಟರ್ ಮಂಜುನಾಥ ಭಂಡಾರಿಯವರು ಮಾತನಾಡಿ, ಗ್ರಾಮೀಣ ಕ್ರೀಡೆಯಾಗಿದ್ದ ಕಬಡ್ಡಿ ಇಂದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು. ನಾನು ಇಲ್ಲಿ ಪ್ರೇಕ್ಷಕನಾಗಿ ಬಂದದ್ದು, ಹಾಗಾಗಿ ಪ್ರತಿಯೊಬ್ಬ ಕ್ರೀಡಾಪಟುಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತು ಈ ಆಯೋಜನೆ ಮಾಡಿದಂಥ ನಮ್ಮ ಸೆಲೆಬ್ರಿಟಿ ಟೀಮಿನ ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾಗಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಒಳ್ಳೆಯ ಒಂದು ಕ್ರಿಕೆಟನ್ನು, ಒಂದು ಕಬಡ್ಡಿಯನ್ನು ನೀವು ಮಾಡಬೇಕು ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಕೇಶ್ ಮಲ್ಲಿ, ಕಾರ್ಯದರ್ಶಿ ಪುರುಷೋತ್ತಮ ಪೂಜಾರಿ, ಅಂತಾರಾಷ್ಟ್ರೀಯ ಲೀಗ್ ರೆಫ್ರಿಗಳಾದ ಉದಯ ಚೌಟ, ಪ್ರೇಮನಾಥ ಉಳ್ಳಾಲ್, ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೋಡಿಯಾಲ್ ಬೈಲು, ಮಹಾಬಲ ಪೂಜಾರಿ ಕಡಂಬೋಡಿ, ತುಳು ಚಿತ್ರ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ರಾಜೇಶ್ ಬ್ರಹ್ಮಾವರ ಮೊದಲಾದವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭವು ಸಂಪನ್ನಗೊಂಡಿತು. ಬಳಿಕ ನಡೆದದ್ದು ಕಬಡ್ಡಿ ಹಬ್ಬ. ಹೌದು, ತುಳು ಸಿನಿಮಾ ರಂಗದ ಸೆಲೆಬ್ರಿಟಿಗಳನ್ನ ಒಳಗೊಂಡಿದ್ದ ಪುರುಷರ 7 ಮತ್ತು ಮಹಿಳೆಯರ 6 ತಂಡಗಳ ನಡುವೆ ಕಬಡ್ಡಿ ಹಣಾಹಣಿ ನಡೆಯಿತು. ಮಹಿಳೆಯರ ವಿಭಾಗದಲ್ಲಿ ಬಿರುವೇರ್ ಚಾಲೆಂಜರ್ಸ್, ರಾರಾ ವಾರಿಯರ್ಸ್, ತ್ರಿಷಾ ಗೌಡ ಲಯನ್ಸ್, ಎಬಿಸಿಡಿ ಸೂಪರ್ ಸ್ಟಾರ್ಸ್,
ಯೂತ್ ಬಂಡ್ಸ್ ತಂಡಗಳು ಭರ್ಜರಿಯಾಗಿ ಸೆಣಸಾಡಿದವು. ಪುರುಷರ ವಿಭಾಗದಲ್ಲಿ ಬಿರುಬೇರು ಟೈಗರ್ಸ್, ಆರ್ಆರ್ ರಾಯಲ್ಸ್, ಸಂಪಂಗಿ ಬುಲ್ಸ್, ಕೆಕೆ ರೈನೋಸ್, ಫೋನಿಕ್ ರಾಮ್ಸ್, ಎಬಿಸಿಡಿ ನೆಟ್ವರ್ಕ್ ನೈಟ್ಸ್ ಮತ್ತು ದುಬೈಸ್ ಗ್ಲಾಡಿಯೇಟರ್ಸ್ ತಂಡಗಳ ನಡುವೆ ಬಿರುಸಿನ ಹಣಾಹಣಿ ನಡೆಯಿತು. ಮತ್ತೆ ಸೂಪರ್ ರೈಡ್ ದಾಳಿಗಾರ, ಈ ಬಾರಿ ಮತ್ತೆ ಅಂತರ ಕಡಿಮೆಯಾಗಿದೆ. ನಿಮಿಷಗಳ ಕೌಂಟ್ ಡೌನ್. ನೋಡಿ, ಭಾಗವಹಿಸುವೆಲ್ಲ ತಂಡಗಳಿಗೆ ಸೂಚನೆ, ನಾವು ಮೂರನೇ ಅಧಿಕೃತ ಕ್ರೀಡೆಯಲ್ಲಿ ಕೊಟ್ಟ ತಕ್ಷಣ ಎಲ್ಲ ತಂಡಗಳು ತಪ್ಪದೆ ಸಂಬಂಧಪಟ್ಟ ಅಂಗಣದಲ್ಲಿ ತಮ್ಮ ಹಾಜರಾತಿಯನ್ನು ಸಿದ್ಧಪಡಿಸಿಕೊಳ್ಳಿ. ಸ್ಟಾರ್ಸ್ ಆಟಗಾರರಾದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ವೀರೇಂದ್ರ ಶೆಟ್ಟಿ, ಸೌರಭ್ ಭಂಡಾರಿ, ಪ್ರತೀಕ್ ಶೆಟ್ಟಿ, ಸಂದೀಪ್, ಪೃಥ್ವಿ ಅಂಬರ್, ರೂಪೇಶ್ ಶೆಟ್ಟಿ, ಆಸಿಕ್ ಶೆಟ್ಟಿ, ಕರಿಷ್ಮಾ ಅಮೀನ್, ಶ್ರೇಯಾ ಅಂಜನ್, ಆರಾಧ್ಯಾ ಶೆಟ್ಟಿ, ಅನ್ವಿತಾ ಸಾಗರ್, ಪೂಜಾ ಶೆಟ್ಟಿ ವಿವಿಧ ತಂಡಗಳನ್ನ ಪ್ರತಿನಿಧಿಸಿ ಬಿರುಸಿನ ಆಟವಾಡಿದ್ರು. ಮಾಲಕರು ಉಪಸ್ಥಿತರಿದ್ದು ತಂಡಗಳಿಗೆ ಪ್ರೋತ್ಸಾಹ ನೀಡಿದರೆ ಅಭಿಮಾನಿಗಳು ಹುಚ್ಚೆದ್ದು ಕುಳಿತು ತಮ್ಮ ನೆಚ್ಚಿನ ನಟ ನಟಿಯರನ್ನ ಹುರಿದುಂಬಿಸಿದರು. ಹಣಾಹಣಿಯಲ್ಲಿ ಕೆಕೆ ರೈನೋಸ್ ತಂಡವು ಸಂಪಂಗಿ ಬುಲ್ಸ್ ತಂಡವನ್ನ ಮಣಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ಮಹಿಳೆಯರ ವಿಭಾಗದ ಅಂತಿಮ ಸ್ಪರ್ಧೆಯಲ್ಲಿ ರಾರಾ ವಾರಿಯರ್ಸ್ ತಂಡವು ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡವನ್ನ ಮಣಿಸಿ ಮಹಿಳಾ ವಿಭಾಗದ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ವಿಭಾಗದಲ್ಲಿ ಟೀಮ್ ಎಪಿಸಿಡಿ ನೆಟ್ವರ್ಕ್ಸ್ನ ಶರಣ್ ಶೆಟ್ಟಿ ಬೆಸ್ಟ್ ಕ್ಯಾಚರ್ಸ್, ಟೀಮ್ ಸಂಪಂಗಿ ಬುಲ್ಸ್ನ ಮುಕೇಶ್ ಬೆಸ್ಟ್ ರೈಡರ್ ಮತ್ತು ಕೆಕೆ ರೈನೋಸ್ನ ಭಾಸ್ಕರ್ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನ ಪಡೆದುಕೊಂಡರು. ಮಹಿಳೆಯರ ವಿಭಾಗದಲ್ಲಿ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ನ ತೇಜಸ್ವಿನಿ ಬೆಸ್ಟ್ ಕ್ಯಾಚರ್, ದಿವ್ಯಾ ಪೂಜಾರಿ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನ ಪಡೆದುಕೊಂಡರು. ರಾರಾ ವಾರಿಯರ್ಸ್ನ ಪ್ರತೀಕ್ಷಾ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನ ಗಳಿಸಿಕೊಂಡರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ತುಳು ಸಿನಿಮಾರಂಗದ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ, ದೇವದಾಸ್ ಪಾಂಡೇಶ್ವರ್, ವಿರೂಪ ಸಿನಿಮಾದ ನಿರ್ಮಾಪಕಿ ಡ್ಯಾಫ್ನಿ ಡಿಸೋಜಾ, ಬಿಜೆಪಿ ವಕ್ತಾರ ಜಿತೇಂದ್ರ ಕೊಟ್ಟಾರಿ, ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ಪುರುಷೋತ್ತಮ ಪೂಜಾರಿ ಮತ್ತಿತರ ಗಣ್ಯರು ಪ್ರಶಸ್ತಿಗಳನ್ನ ವಿತರಿಸಿದರು. ಒಟ್ಟಿನಲ್ಲಿ ಇಡೀ ದಿನ ನಡೆದ ಕಬಡ್ಡಿ ಪಂದ್ಯಾಟವು ಪ್ರೇಕ್ಷಕರಿಗೆ ಭರಪೂರ ಮನೋರಂಜನೆ ಒದಗಿಸಿತು. ಪ್ರೊ ಕಬಡ್ಡಿಯ ಮಾದರಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಟ್ಟ ಪಂದ್ಯಾಟದ ಬಗ್ಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಎನ್ನುವ ವಿಭಿನ್ನ ಪರಿಕಲ್ಪನೆಯ ಮೂಲಕ
ತುಳು ಸಿನಿಮಾ ರಂಗವನ್ನ ಒಗ್ಗಟ್ಟಾಗಿಸಿದ ತುಳು ಸಿನಿಮಾ ರಂಗದ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಪ್ರಮಾವರ ನೇತೃತ್ವದ ತಂಡಕ್ಕೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 24/7 ಮಂಗಳೂರು.